ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ದಾಗ ಏನಪ್ಪ ಅಂದ್ರೆ ಚಚಡಿ ಹೊಂಟಿವಿ. ಚಚಡಿ ಒಳಗೆ ಜಾತ್ರೆ ಐತಂತ, ಅಜ್ಜಗಳ ಸಂಬಂಧಿಕೃತಿ ಅದಾರಲ್ಲ, ಅವ ಕರ್ಕೊಂಡು ಹೋಗಿದ್ದ ಮೊನ್ನೆ ಒಂದ್ಸಲ, ಒಂದೆರಡು ಮೂರು ತಿಂಗಳಿಂದ. ಈಗೂ ಒಂದು ಜಾತ್ರೆ ಐತಿ, ಇವತ್ತು ತೇರ್ ಐತಂತ. ಅದಕ್ಕೆ ನಾನು ಹೊಂಟೇನಿ, ಮತ್ತು ನಮ್ಮ ದೋಸ್ತಗಳು ಅಂತ ಇಬ್ಬರು ಬರತ್ತಾರ. ಮಂಜ ಮತ್ತು ಹಾಲ್ಚಂದ್ರ ನಾವು ಹುಡುಗ ಐತಿ ಬರತ್ತಾರ. ಅಲ್ಲ, ಇದಕ್ಕೆ ಹೋಗ್ತೇವೆ ರೀ, ಜಾತ್ರೆಗೆ ಹೋಗ್ತೇವೆ. ಅದನ್ನು ಬ್ಲಾಗ್ ಮಾಡತ್ತೇನೆ ಇವತ್ತು. ಸೊ ಇನ್ನೂ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗ್ರಿ. ಅದೇನು ಫ್ರೀ ಐತಿ, ನೀನು ರೊಕ್ಕ ಕೊಡೋದಿಲ್ಲ ಏನಿಲ್ಲ. ನನ್ನ ಕಣ್ಣಿದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಇರಿಟೇಷನ್ ಕಣ್ರಿ, ಕಳಿಸ್ರಿ. ಫ್ರೀ ಬಟನ್ ಹೊಡೆದು ಬಿಡ್ರಿ, ಅನ್ನ ಗಂಟೆ ಒಂದು ಹೊಡೆದು ಬಿಡ್ರಿ. ಹಿಂಗೆ ಈಗ ಅಜ್ಜಗಳ ಅಂಗಡಿಗೆ ಹೋಗ್ಬೇಕು ರೀ. ಅಜ್ಜ ಅಂಗಡಿ ತೆಗಿಯತಾನು, ಅಂಗಡಿ ಎಲ್ಲ ಬಂದ್ ಮಾಡ್ಕೊಂಡು ಹೋಗ್ಬೇಕು. ನಾನು ಇನ್ನೂ ಡ್ರೆಸ್ ಹಾಕೊಂಡಿಲ್ಲ. ಡ್ರೆಸ್ ಅವ್ರ ಮನ್ಯಾಗ ಐತಿ, ಅಂಗಿ ಸ್ವಲ್ಪ ಐರನ್ ಮಾಡಕ್ಕೆ ಬಿಟ್ಟಿದ್ನಿ ಅವ್ರ ಮನ್ಯಾಗ. ಅದಕ್ಕೆ ಅವ್ನು ಐರನ್ ಮಾಡಿ ಇಟ್ಟಿರ್ತಾನೆ. ಈಗ ತೊಗೊಂಬಂದು ನಾನು ಹಾಕೊಂಡು ರೆಡಿಯಾಗಿ ಹೋಗೋಣ ಅಂತ ಅವ್ರ ಮನೆಗೆ ಹೋಗಿ ಬರ್ತೇನೆ ಬರ್ರಿ. ಎ ಫ್ಯೂ ಮೊಮೆಂಟ್ಸ್ ಲೇಟ್. ಈಗೆಲ್ಲ ರೆಡಿಯಾಗಿ ಅಜ್ಜನ ಕರ್ಕೊಂಡ ಮತ್ತು ಮಂಜುಣ್ಣ ಕರ್ಕೊಂಡ ಹೊಂಟೇವ್ರಿ ಚಟಡಿಗೆ. ಈಗ ಮಂಜ ಆಗೈತಿ, ಗಾಡಿ ಕ್ಯಾನ್ಸಲ್ ಆಗಿತ್ತು, ಮತ್ತು ವಾಪಸ್ ಒಂದು ಗಾಡಿ ಇಸು ಕೊಟ್ಟಿವಿ. ಮಂಜು ಮತ್ತು ಇನ್ನೊಬ್ಬ ಹಾಲು ಅಂತ ಹುಡುಗ ಅದಾನೆ ರೀ, ಅವನು ಬರತ್ತಾನೋ. ನಾವು ಮೂರು ಮಂದಿ ಒಂದು ಗಾಡಿ ಮೇಲೆ ಹೊಂಟೇವಿ, ಅವರಿಬ್ಬರು ಒಂದು ಗಾಡಿ ಮೇಲೆ ಬರಕತ್ತಾರ. ಈಗ ಹೊಂಟೇವಿ, ಇನ್ನೂ ಒಂದು ಸಮೀಪ ಇದ್ದೇವೆ, ಅಲ್ಲಿ ಹೋಗಿ ಸಿಗ್ತೇನೆ ಅಂತ ಬೇರೆ. ಚಟಡಿ ಹೊಂಟೇನಂತ ಆಗ ಹೇಳೇನಿ ಅವ್ರಿಗೆ. ಇವರಿಬ್ಬರು ಈ ಗಾಡಿ ಮ್ಯಾಗ ಬರತ್ತಾರ ನೋಡ್ರಿ. ಅದ ರಂಜಾನನ್ ಗಾಡಿ ತೊಗೊಂಡಾರೋ, ರಂಜಾನ್ ಗಾಡಿ ತೊಗೊಂಡು ಅದ್ರ ಮ್ಯಾಗ ಬರಕತ್ತಾರ. ನಾವು ಮೂರು ಮಂದಿ ತೊಗೊಂಡು ಹೊಂಟೇವಿ. ಭಾಳ ನಿಪ್ನಳವ್ರು ನಾಡ್ರಿ, ಅವ್ರ ಸಾಂಗ್ ಐತಲ್ರಿ, ಅದ್ನ ಇಲ್ಲೇ ಶೂಟ್ ಮಾಡ್ಯಾರ. ಅದನ್ನ ತೋರಿಸ್ತಿದ್ರಿ ಲೊಕೇಶನ್ ನಿಮ್ಗೆ. ಇದ ಜಾಗದಾಗ ಅಲ್ಲಿ ಎಲ್ಲ ಇದನ್ನ ಮಾಡ್ಯಾರಂತ ಶೂಟ, ಇಲ್ಲೂ ಎಲ್ಲ ಮಾಡ್ಯಾರ. ಇದ ರೋಡ್ನಾಗ ಐತಿ, ಇಲ್ಲೆಲ್ಲ ಗುರ್ತಾಗ. ಇದ ಚಚಡಿ ಹೋಗುತ್ತಾ ಒಣ್ಣೂರು ದಾಟಿ ಆದ್ಮೇಲೆ ಐತ್ರಿ ಇದು ರೋಡ, ಚಚಡಿ ರೋಡ. ಅದ ಗುಡ್ದಾಗನ ಐತಿಲ್ಲ, ಅಲ್ಲೆಲ್ಲ ಶೂಟ್ ಮಾಡ್ಯಾರ. ನಮ್ಮದು ಕಾಮಿಡಿ ವೀಡಿಯೋಸ್ ಎಲ್ಲ ಶೂಟ್ ಮಾಡೋಕೆ ಇಲ್ಲೇ ಬರ್ಬೇಕು ಅಂದ್ಕೊಂಡೇವಿ. ಏನಾಗ್ತೈತಿ ನೋಡ್ತೇವೆ, ಭಾಳ ದೂರ ಆಗ್ತೈತಿ. ಮುಂದೆ ಫ್ಯೂಚರ್ದಾಗ ಏನಾರ ಬಂದು ಶೂಟ್ ಮಾಡಿದ್ರು ಮಾಡುವುದಿಲ್ಲ. ಉಸಿರಿಲ್ಲದೆ ಬೆಳೆದಿಂಗಳು ಅಸುನೀಗಿದೆ ಆಕಾಶದಿ ಕಲೆಯಾಗಿದೆ ಈ ಸಂಜೆಯ ಕೊನೆಯಾಗಿದೆ ಈ ಗಾಯ ಹಸಿಯಾಗಿದೆ ಈ ಗಾಯ ಹಸಿಯಾಗಿದೆ. ಇಲ್ಲ ಚಚಡಿಗೆ ಬಂದು ರೀ, ಚಚಡಿಗೆ ಬಂದ ಅದು ಮನೆಗೆಲ್ಲ ಹೋದು ರೀ. ಹೋಗಿ ಕೆಸ ಚಾಪ ಕೊಡ್ದ, ಚಿಮ್ಮರಿ ಗಿಮ್ಮರಿ ತಿಂದ ಬಂದೇವಿ. ಈ ಕಡೆ ಹೊರಗೆ ಬಂದೇವಿ ಒಂದು ಸ್ವಲ್ಪ ಅಡ್ಡಾಡ್ಕೊಂತ. ಮುಂಜ ನಾನು ಎಲ್ಲರೂ ಹೋಗಿರಿ. ಯಾರು ಫೋನ್ ಹಚ್ಚತ್ತಾರ? ಈಗ ಮತ್ತೆ ಊರ್ ಕಡೆ ಹೋಗಣ್ರಿ, ಊರ್ ಕಡೆ ಹೋಗಣ್ರ. ಈ ಸ್ವಲ್ಪ ಜಾತ್ರೆಗೆ ಸ್ವಲ್ಪ ಅಡ್ಡಾಡ್ತೀವಿ ರೀ, ಜಾತ್ರೆಗೆ ಸ್ವಲ್ಪ ಅಡ್ಡಾಡಿ ಆಮೇಲೆ ಊರಿಗೆ ಹೋಗ್ತೇವೆ. ಇಲ್ಲಿ ಜಾತ್ರೆ ನೋಡೋಣ್ರಿ, ಏನಾರ ಮಂದಿ ಕಮ್ಮಿ ಇತ್ತಂದ್ರ ಬ್ಲಾಗ್ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ ನೋಡೋಣ. ಈಗ ಮತ್ತೆ ಗುಡಿ ಹೋಗಿದ್ದು ರೀ. ಅಲ್ಲಿ ಗುಡಿ ಹೋಗ್ಬೇಕಂದ್ರ ಭಾಳ ಜನ ಐತಿ, ತೇರು ಒಂದು ಆಟ ನಿಂತೈತಿ, ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಮತ್ತು ವಾಪಸ್ ಈಗ ಊರಿಗೆ ಹೊಂಟೇವಿ, ಊರ ಕಡೆ ಹೊಂಟೇವಿ. ಎಲ್ಲ ಲೈಟು ತಗೋತಾರೆ ಈಗ, ಲೈಟ್ ಇಲ್ಲ ಊರಾಗ. ಟಾರ್ಚ್ ಇಡ್ತಾನೆ ಮಂಜುಣ್ಣ, ಅವ್ನ ಫೋನ್ಯಾಗ ಟಾರ್ಚ್ ಇಡ್ತಾನೋ. ನನ್ನ ಫೋನ್ಯಾಗ ನಾವು ಬ್ಲಾಗ್ ಮಾಡಾಕತ್ತೀವಿ. ಅಜ್ಜಣ್ಣ ಅವ್ರು ಗಡಿ ಹಿಡಿಯಕತ್ತಾರ, ಮಂದ ಹಿಂದೆ ಮಂಜಾತಿ ಬರತ್ತಾರ. ಊರಾಗೆಲ್ಲ ಪೂರ ಕತ್ಲ, ತೇರು ಹೋಗೋ ಸಂಬಂಧ ಎಲ್ಲ ಲೈಟ್ ಎಲ್ಲ ಜಗ್ಗಿ ತಗೋತಾರ, ಇನ್ನು ಲೈಟ್ ಹಾಕ್ತಾರ. ನಾವು ಇವಾಗ ಮನೆಗೆ ಹೊಂಟೇವಿ ರೀ, ಮತ್ತು ವಾಪಸ್ಸ ಊರಿಗೆ ಹೋಗಿ. ಊರಾಗ ಸ್ವಲ್ಪ ಕೆಲಸ ಅದಾವೆ, ಅಲ್ಲಿ ಒಂದು ಸ್ವಲ್ಪ ಬ್ಲಾಗ್ ಮಾಡ್ತೀನಿ, ಅದನ್ನು ನೋಡ್ರಿ. ಊರಿಗೆ ಹೋಗಿ ಸಿಗ್ತೇನಂತ, ಅಲ್ಲಿವರೆಗೂ ಬಾಯ್. ಇವಾಗ ಚಚಡಿಂದ್ರ ಎಲ್ಲ ಬಂದು ರೀ, ಅಜ್ಜು ನಾನು ಎಲ್ಲರೂ ಬಂದು ರೀ. ಹರೀಶ್ ಹರೀಶ ಹಾಲ್ಚಂದ್ರ ಅಂತ ನಾವು ಕರಿತೀವಿ, ಅವ್ಲಿ ಅಲ್ಲಿ ಯಾರೋ ಪರಿಚಯ ಇದ್ರ ಅವಂಗ. ಅವರೆಲ್ಲ ಹರೀಶ್ ಅನ್ನತ್ತರು, ಮುಂಜಾನು ಬಂದಾನೋ, ಅಜ್ಜು ಬಂದಾನೋ, ಮತ್ತು ಆನಂದ್ ಅದಾನ್ರಿ ಅಂಗಡಿಯಾಗ, ಅಂಗಡಿ ಮಾಲಕ ರಂಜಾನು ಅದಾನು, ಮತ್ತು ನಮ್ದು ಗಿಡ ಬಸ್ಸೂನು ಅದಾನ್ರಿ. ಮತ್ತು ಈಗ ಚಚಡಿಂದ್ರೆ ಈಗ ಜಸ್ಟ್ ಬಂದ್ವಿ, ಬಂದ ಇನ್ನು ಊಟ ಗಿಟ ಮಾಡಿ ಆರಾಮ್ ಮುಕ್ಕೋಬೇಕು. ಈಗ ಸ್ವಲ್ಪ ಪಾಲ್ಟಿ ಮಾಡ್ದೈತಿ, ಪಾಲ್ಟಿ ಮಾಡ್ಕೊಂಡು ಬ್ಲಾಗ್ ಮಾಡ್ತೀನಿ ಅಂತ ನೋಡ್ರಿ. ಅದನ್ನ ಎಲ್ಲ ಹುಡುಗರ ಪಲ್
ಸಿರಿದಾರ ಒಬ್ಬ ಗಾಡಿ ತಗೊಂಬಂದ್ರಿ ಡಾಬಾಕ್ ಊಟಕ್ಕೆ ಹೋಗೋದೈತಿ. ಡಾಬಾಕ ನೋಡ್ಬೇಕ್ರಿ, ಎಲೆಕ ಎಲೆಕ್ಕ ನೋಡ್ಬೇಕು. ಹುಡುಗರೆಲ್ಲ ರೊಕ್ಕ ಹಾಕ ಕೊಟ್ಟವರು ಬಿರಿಯಾನಿ ಗಿರಾನೆಲ್ಲ ತರಿಸಿವಿ. ಆರ ಆಜು ಮಣಿದ ಸಿರಿದ ಹಾಕ್ಯನ ಆಜು ಮಣಿದ ಏನಾಗೈತೆ ಅಂದ್ರ ಚವಿಣ ಮರ್ತು ಬಂದವ್ರಿ ಅವ್ರ ಅವ ಆಯ್ತು. ಎಲ್ಲರು ಚಚಡಿ ಆಗದವ್ರು, ನಾವಿಲ್ಲಿದ್ದೀವಿ. ಎಲ್ಲ ಚವಿನ ಮರ್ತು ಬಂದೀವಿ. ಈಗ ಚವಿ ಹೊಡೆ ಸಿಚುವೇಶನ್ ಬಂದೈತಿ. ಚವಿ ಹಿಡಿಯತ್ತೀವಿ, ಚವಿನ ಹೊಡಿವತ್ತದ. ಚವಿ ನೋಡ್ರಿ ನೋಡ್ರಿ, ಇಲ್ಲಿ ಚವಿ ಹಂಗೈತಿ. ಎಲ್ಲರೂ ಹೊಡೆದ್ರು ಹೊಡೆದು ಅರ್ಧ ಕುಕ್ಕಿತ್ತದ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಈಗ ಅಜ್ಜಿಗೆ ಮನೆ ಕಿಲಿ ಹೊಡೆದು ಒಳಗೆ ಬಂದ್ವಿರಿ. ಒಳಗೆ ಬಂದು ಕೆಲಸ ಮಂಜು ಅಣ್ಣ ಆಯ್ತು. ಎಲ್ಲರೂ ಕುಂತಾರ, ಇನ್ನು ಊಟ ಮಾಡಬೇಕು. ಊಟ ಮಾಡಿ ಆರಾಮ ಮಕ್ಕೊಂಡ್ಬಿಡ್ತೀವಿ ರೀ. ಇಲ್ಲಿ ಅಜ್ಜಿಗೆ ಮನೆಯಾಗ ಯಾರೂ ಇಲ್ಲ, ಅವ್ರ ಅಪ್ಪ ಆಯ್ತು, ಎಲ್ಲರೂ ಚಿಟ್ಟಿಡಿ ಒಳಗೆ ಅದಾರ. ನಾವು ಊಟ ಮಾಡೋದು, ಈಗ ಊಟ ಮಾಡಿ ಮಕ್ಕೊಂಬಿಡ್ದಷ್ಟಾರ. ಈಗ ಇಲ್ಲೇ ಮುಕ್ಕೋತೀವಿ ನಾವು ಎಲ್ಲರೂ, ಮಂಜಣ್ಣ ನಾನು ಅಜ್ಜು ಮೂರು ನಾಲ್ಕು ಮಂದಿ ಇಲ್ಲೇ ಮುಕ್ಕೊಂಬಿಡ್ತೀವಿ ರೀ. ಸೊ ನಿಮ್ಗೆ ಏನಾರ ಇದು ಬ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಂಗೆ ಚಾನಲ್ಗೆ. ನಿಮ್ಮ ಆಶೀರ್ವಾದ ಯಾವಾಗೂ ಹಂಗೆ ಇರಲಿ. ಹಿಂಗೆ ಸಪೋರ್ಟ್ ಮಾಡ್ಕೋತಾ ಇರಿ.